ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ನನ್ನ ಜೊತೆ ಇದ್ದರೆ ನನ್ನ ಕಲೀಗ್ ಅಗಿನೇ ನಾನು ಧನುಶ್ರೀ ಎಸ್ ವೀಕ್ಷಕರೇ ಇವತ್ತು ಬೆಳಗಿನಿಂದ ಆಗಿರುವಂತ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಸಿಎಂ ಸ್ಥಾನಕ್ಕೆ ನಾನು ಸಮರ್ಥನಿದ್ದೇನೆ ಅಂತ ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಶಾಸಕರ ಒಮ್ಮತದ ಅಭಿಪ್ರಾಯ ಬಂದ್ರೆ ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು ನಾನು ಹೇಳಿದನಲ್ಲ ಸಿದ್ದರಾಮಯ್ಯನವರು ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಡಿಕೆ ಶಿವಕುಮಾರ್ ಇದ್ದಾರೆ ನಾನು ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾರೆ ಆರ್ವಿ ದೇಶಪಾಂಡೆ ಅವರು ಇದ್ದಾರೆ ಎಷ್ಟು ಜನ ಇಲ್ಲ ಎಷ್ಟು ಜನ ಇಲ್ಲ ಸಮರ್ಥರು ಬಹಳಷ್ಟು ಜನ ಇದ್ದೀವಿ ಆದರೆ ಶಾಸಕರ ಅಭಿಪ್ರಾಯ ಬರಬೇಕು ಅದರ ಗುಣಗುಣವಾಗಿ ಪಕ್ಷ ನಿರ್ಧಾರ ಮಾಡಬೇಕು ಆದರೆ ನಾನು ಸಮರ್ಥ ಇದ್ದೀನಿ ಮುಖ್ಯಮಂತ್ರಿ ಆಗಲಿಕ್ಕೆ ನನಗೂ ಸಮರ್ಥನಾಗಿದ್ದೀನಿ ನಾನು ನೀರಾವರಿ ಮೇ 13 ಕ್ಕೆ ಯಾವ ಡ್ಯಾಮ್ ಒಡೆಯುತ್ತೆ ಎಂಬುದನ್ನ ತಿಳಿಯುತ್ತೆ ಅಂತ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ಲಿಂಗಾಯತ ಸಮುದಾಯ ಯಾವಾಗಲೂ ಬಿಜೆಪಿ ಪರನೇ ಇದೆ ಅಂದು ವೀರೇಂದ್ರ ಪಾಟೀಲರು 170 ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರು ಅಂತ ವೀರೇಂದ್ರ ಪಾಟೀಲರಿಗೆ ಕಾಂಗ್ರೆಸ್ ಮೋಸ ಮಾಡ್ತು ಕೇವಲ ಲಿಂಗಾಯತ ಅಷ್ಟೇ ಅಲ್ಲ ಎಲ್ಲಾ ಸಮುದಾಯ ನಮ್ಮ ಜೊತೆ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿ ಲಿಂಗಾಯತ ಡ್ಯಾಮ್ ಒಡಬಹುದು ಅಂತ ಹೇಳಿ ಡಿಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 13 ತಾರೀಕು ಯಾರ್ ಡ್ಯಾಮ್ ಏನು ಒಡಿತದೆ ಗೊತ್ತಾಗ್ತದೆ ಎಚ್ಡಿ ರೇವಣ್ಣ ನನ್ನನ್ನ ಬೆಳೆಸಿಲ್ಲ ನಾನೇ ರಾಜಕೀಯವಾಗಿ ಬೆಳೆದೆ ಅಂತ ಕೆಎಂ ಶಿವಲಿಂಗೇಗೌಡ ವಾಗ್ದಾಳಿಯನ್ನ ಮಾಡಿದ್ದಾರೆ ಎರಡು ಸಾರಿ ಜೆಡಿಎಸ್ ಗೆ 21000 ವೋಟ್ ಬಂದಿತ್ತು ನಾನು ನಿಂತಾಗ್ಲೇ 80000 ವೋಟ್ ಬಂದಿದ್ದು ಅದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನೇನು ಗೌಡರ ಮಗ ಅಲ್ಲ ಸಾಮಾನ್ಯ ಹಳ್ಳಿ ರೈತನ ಮಗ ಅಂತ ಹೇಳಿದ್ದಾರೆ ರೇವಣ್ಣ ಅವರು ಏಕವಚನದಲ್ಲಿ ಏನೇನೋ ಹೇಳಿದ್ದಾರೆ ಕಳ್ಳ ಕಳ್ಳನ್ನ ಬೆಳೆಸಿಬಿಟ್ಟು ಏನು ಇವರು ಬೆಳೆಸಿರೋದು ಏನು ಬೆಳೆಸಿದ್ದಾರೆ बारी स्वाभिमानी कन्नडिगरु जेडीएस कई हिडितारे अंत रामनगर जेडीएस अभ्यर्थी निखिल कुमारस्वामी तिळिसिद्दारे एने माडिद्रु मोदी बंद्रु नमगे भयविल्ल एंदिद्दारे ನನ್ನ ಪರ ಪ್ರಚಾರ ಮಾಡೋದಕ್ಕೆ ಚನ್ನಪಟ್ಟಣಕ್ಕೆ ಪ್ರಧಾನಿ ಮೋದಿ ಬರ್ತಾರೆ ಅಂತ ಚನ್ನಪಟ್ಟಣ ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೂಡ ನಿರ್ಧಾರ ಈ ಭಾಗದಲ್ಲಿ ಗೆಲ್ಲಬೇಕು ಅಂತ ಹೇಳಿ ಪಕ್ಷನೂ ಕೂಡ ನಿರ್ಧಾರ ಮಾಡಿದೆ ಹಾಗಾಗಿ ಹೆಚ್ಚು ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಒಂದು ನನಗೆ ಚನ್ನಪಟ್ಟಣದಲ್ಲಿ ಒಂದು ಅವಕಾಶ ಸಿಕ್ಕಿರೋದು ನನಗೆ ಮತ್ತು ನನ್ನ ಎಲ್ಲ ಕಾರ್ಯಕರ್ತರಿಗೆ ಬಹಳ ಖುಷಿ ಆಗಿದೆ ಇನ್ನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗೆಂಡಹೊಸಹಳ್ಳಿ ಬಳಿ ಬಿವೈ ವಿಜಯೇಂದ್ರ ಕಾರು ತಡೆದು ಚುನಾವಣಾಧಿಕಾರಿಗಳು ತಪಾಸಣೆಯನ್ನ ನಡೆಸಿದ್ದಾರೆ ಡಾಕ್ಟರ್ ಇಂದ್ರೇಶ್ವರಪ್ಪ ಮತಯಾಚನೆ ನಡೆಸಿ ಮಳವಳ್ಳಿಗೆ ತೆರಳುವ ವೇಳೆ ತಪಾಸಣೆಯನ್ನ ನಡೆಸಿದ್ದಾರೆ ಚಾಮರಾಜನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ವಿ ಸೋಮಣ್ಣ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ ಉರಿ ಬಿಸಿಲಲ್ಲೂ ಕೂಡ ಲೆಕ್ಕ ಮಾಡದೆ ರೋಡ್ ಶೋನ ಮಾಡಿದ್ದಾರೆ ಇಲ್ಲದನ್ನೆಲ್ಲ 100 ಬಾರಿ ಹೇಳಿದ್ರು ಕೂಡ ಅದು ಸುಳ್ಳು ಸುಳ್ಳೆ ಸಿದ್ದರಾಮಯ್ಯನವರೇ ಅಶಾತ್ರ ಆಗಬೇಡಿ ಅಂತ ವಿ ಸೋಮಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ ಇಲ್ಲದನ್ನೆಲ್ಲ 100 ಸಾರಿ ಹೇಳಿದ್ರು ಸುಳ್ಳು ಸುಳ್ಳೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ವಿನಂತಿ ಮಾಡ್ತೀನಿ ಅತಾಸರ ಆಗಬೇಡಿ 10ನೇ ತಾರೀಕು ಇತ ಸವದತ್ತಿ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ನಾಮಪತ್ರ ಸ್ವೀಕೃತ ಹಿನ್ನೆಲೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ಸೋಲು ಭೀತಿ ಹಾಗೂ ದುರುದ್ದೇಶದಿಂದ ನನಗೆ ಕಿರಿಕ್ ನೀಡಲಾಗಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಸೋಲು ಗೆಲುವು ಏನೇ ಇರಲಿ ದ್ವೇಷದ ರಾಜಕೀಯ ಬೇಡ ಎಂದಿದ್ದಾರೆ ಸಿಎಂ ಬೊಮ್ಮಾಯಿ ಪತ್ನಿ ಚನ್ನಮ್ಮ ಮತ್ತು ಪುತ್ರ ಭರತ್ ಶಿಗ್ಗಾವಿ ಕ್ಷೇತ್ರದ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದ್ರು ಇದೇ ಸಂದರ್ಭದಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದಂತ ಸಿಎಂ ಪತ್ನಿ ಚನ್ನಮ್ಮ ಜನರು ಅಭಿವೃದ್ಧಿ ಬಗ್ಗೆ ತುಂಬಾ ಮಾತನಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಸುರಪುರ ಶಾಸಕ ರಾಜುಗೌಡರನ್ನ ಗೆಲ್ಲಿಸಲು ಮಗ ಮಣಿಕಂಠ ನಾಯಕ ಅಭ್ಯರದ ಪ್ರಚಾರವನ್ನ ಮಾಡಿದ್ರು ರಾಜುಗೌಡ ಏಕೈಕ ಪುತ್ರ ಮಣಿಕಂಠ ನಾಯಕ ತಂದೆಯನ್ನ ಗೆಲ್ಲಿಸಲು ಸುರಪುರದ ಹಳ್ಳಿಗಳಲ್ಲಿ ಬೆರಸಿನ ಪ್ರಚಾರವನ್ನ ಮಾಡಿದ್ರು ಎಷ್ಟಿದೆ ಅದರ ಮಟ್ಟ ಅದರ ಡಬಲ್ ನಾವು ಓಡಾಡಕತ್ತೀವಿ 42 ಡಿಗ್ರಿ ಇದ್ರೆ ನಾವು 42 ಪಟ್ಟು ಜಾಸ್ತಿನೇ ಓಡಾಡಕತ್ತೀವಿ ಆ ಬಿಸಿಲು ಡಿಗ್ರಿಗೆ ಆ ಬಿಸಿಲೇ ನಮ್ಮ ನೋಡಿ ಇದು ಮಾಡ್ಕೋಬೇಕು ಯಾಕಂದ್ರೆ ಜನರು ಅಷ್ಟು ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ನಾವು ಓಡಾಡ್ತಿದ್ವಿ ಅಪ್ಪಾಜಿ ಒಳ್ಳೆ ಕೆಲಸ ಮಾಡಿದ್ದಾರೆ ಭಯ ಪಡ್ತಿಲ್ಲ ಯಾರು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಇಷ್ಟು ಧೈರ್ಯದಿಂದ ಓಡಾಡ್ತಿದ್ದೀವಿ ಅಪ್ಪಾಜಿ ಹೋದ ಸಾರಿ ಎಲೆಕ್ಷನ್ ನನಗೆ ಇಷ್ಟು ತಿಳುವಳಿಕೆ ಇರಲಿಲ್ಲ ಈ ಬಾರಿ ಅಪ್ಪಾಜಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನನಗೆಲ್ಲ ತಿಳುವಳಿಕೆ ಬಂದಿದೆ ಜನರು ನಾನೆಲ್ಲ ಕ್ಯಾಂಪೇನಿಂಗ್ ಹೋದಾಗ ಎಲ್ಲ ಹೆಣ್ಮಕ್ಳು ಪಾಪ ಎಷ್ಟು
ನಿನ್ನೆ ಅಮಿತ್ ಶಾ ಜೊತೆ ಚುನಾವಣೆ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿದ್ದೇವೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಹೆಚ್ಚಾಗಿ ಪ್ರಧಾನಿ ಮೋದಿ ಅಮಿತ್ ಶಾ ನಡ್ಡಾ ಬರ್ತಿದ್ದಾರೆ. ಶತಾಯ ಗತಾಯ ರಾಜ್ಯದಲ್ಲಿ 130 ಸ್ಥಾನ ಬಿಜೆಪಿ ಗೆಲ್ಲಲಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನ ರಾಜ್ಯದ ಜನರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ದಾರೆ. ಅಮಿತ್ ಶಾ ಜೊತೆಗೆ ಸುದೀರ್ಘವಾಗಿ ಕರ್ನಾಟಕ ರಾಜ್ಯದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅವರು ಸಹ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಬಹಳ ಹೆಚ್ಚು ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಜಿಯವರು ನಡ್ಡಾ ಅವರೆಲ್ಲರೂ ಸಹ ಕರ್ನಾಟಕಕ್ಕೆ ಬರ್ತಾರೆ. ಅವರೆಲ್ಲರ ಗಮನ ಇದೆ, ಪೂರ್ಣ ಕರ್ನಾಟಕದ ಮೇಲಿದೆ. ಆ ಟೆಲಿಕಾಸ್ಟ್ 130 ಸೀಟ್ ಗೆದ್ದು ಸಿದ್ದರಾಮಯ್ಯ ಡಿಕೆಶಿ ಅವರನ್ನ ಜೈಲಿಗೆ ಹಾಕ್ತೀವಿ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಎಲ್ಲವನ್ನೂ ಒಂದೇ ಸಲ ಮಾಡಲು ಆಗುವುದಿಲ್ಲ, ಎಲ್ಲದಕ್ಕೂ ಸಮಯ ಬರಬೇಕು ಎಂದಿದ್ದಾರೆ. ನೋಡಿ, ನಾವು ರಾಜಕಾರಣಿಗಳ ಯಾವಾಗ ಏನು ಹೇಳಬೇಕು, ಯಾವಾಗ ಕ್ರಮ ತಗೋಬೇಕು ಆ ಸಂದರ್ಭ ತಗೊಂಡರೆ ಸಿದ್ದರಾಮಯ್ಯಗೂ ಡಿ ಕೆ ಶಿವಕುಮಾರ್ ಮತ್ತು ಜೈಲಿಗೆ ಹಾಕೋರೆ ನಾವು ಯಾವತ್ತೂ ಸ್ವಲ್ಪ ಕಾಯ್ಬೇಕಷ್ಟೆ. ದಡ್ಡ ಅಂತ ಮಾಡೋಕ್ಕೆ ಬರಲ್ಲ. ಕಾದು 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 ಎಷ್ಟು ಕಾಯಿಸಿ ಕೊನೆಯೇ ಬರೇಳಿ. ನೆಲಮಂಗಲದಲ್ಲಿ ವಿವಿಧ ಪಕ್ಷಗಳ ಪ್ರಚಾರದಲ್ಲಿ ಮಕ್ಕಳನ್ನು ಬಳಸಿಕೊಳ್ತಾ ಇರೋದು ಕಂಡು ಬಂದಿದೆ. ಮಕ್ಕಳು ಪ್ರಚಾರಕ್ಕೆ ಬಂದರೆ 250 ರೂಪಾಯಿ, ದೊಡ್ಡವರಿಗೆ 500 ರೂಪಾಯಿ ನೀಡಲಾಗ್ತಾ ಇದೆ. ಹಣ ಹಂಚುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. ಹಳಿಯಾಳದ ಈದ್ಗಾ ಮೈದಾನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆರ್ ವಿ ದೇಶಪಾಂಡೆ ಎದುರಲ್ಲಿ ಗಲಾಟೆಯೊಂದು ನಡೆದಿದೆ. ರಂಜಾನ್ ಶುಭಾಶಯ ಕೋರಲು ದೇಶಪಾಂಡೆ ಈದ್ಗಾ ಮೈದಾನಕ್ಕೆ ಬಂದಿದ್ರು, ಆದರೆ ರಾಜಕೀಯ ಅಭ್ಯರ್ಥಿ ಎಂಟ್ರಿ ಕೊಟ್ಟಿದ್ದಕ್ಕೆ ಮಸೀದಿ ಸಮಿತಿ ಸದಸ್ಯರು ಅಡ್ಡಿಪಡಿಸಿದ್ರು. ಚಿಕ್ಕಮಗಳೂರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಡಿ ತಮ್ಮಯ್ಯ ಈದ್ಗಾ ಮೈದಾನಕ್ಕೆ ತೆರಳಿ ರಂಜಾನ್ ಶುಭ ಕೋರಲು ಮುಂದಾಗಿದ್ರು. ಇದಕ್ಕೆ ಮುಸ್ಲಿಮರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ವಿಜಯಪುರ ಬಿಜೆಪಿ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಾಮಪತ್ರ ತಿರಸ್ಕಾರವಾಗಿದೆ ಅಂತ ವದಂತಿ ಹಬ್ಬಿದೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹರಿದಾಡ್ತಾ ಇದ್ದು ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ಕೊನೆಗೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ಊಹಾಪೋಹ, ಕೆಲ ಕಿಡಿಗೇಡಿಗಳು ಈ ಕೆಲಸ ಮಾಡ್ತಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ನಾಮಪತ್ರ ಸ್ವೀಕೃತವಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಳಿದ 15 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಆಫ್ಟರ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕರಿಸಲು ಸಿಎಂ ಕಚೇರಿ ಹಾಗೂ ಸಿಎಂ ಕಾನೂನು ಸಲಹಾ ತಂಡ ಪ್ರಯತ್ನಿಸ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಸಿಎಂ ಕಚೇರಿಯ ಸಿಬ್ಬಂದಿ ಹಾಗೂ ಸಿಎಂ ಲೀಗಲ್ ಟೀಮ್ ಸದಸ್ಯರು ರಾಜ್ಯದ ನಾನಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಚುನಾವಣಾಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಇತ್ತ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪ ಜೋರಾಗ್ತಾ ಇದೆ. ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಕುರಿತು ಡಿಕೆ ಶಿವಕುಮಾರ್ ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಮುಗಿಸಲು ಶೋಭಾ ಮುಂದಾಗಿದ್ದಾರೆ. ಹೀಗಂತ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಚುನಾವಣೆ ಕಾವೇರಿರುವ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಕುಟುಂಬಕ್ಕೂ ಚುನಾವಣಾ ಬಿಸಿ ತಟ್ಟಿದೆ. ಡಿಕೆಶಿ ಕುಟುಂಬ ಖಾಸಗಿ ಹೆಲಿಕಾಪ್ಟರ್ನಲ್ಲಿ ಧರ್ಮಸ್ಥಳಕ್ಕೆ ಬಂದಿಳಿದ್ರು. ಈ ವೇಳೆ ಚುನಾವಣಾ ಅಧಿಕಾರಿಗಳು ಹೆಲಿಕಾಪ್ಟರ್ ತಪಾಸಣೆಗೆ ಮುಂದಾದ್ರು. ಆಗ ಚುನಾವಣಾ ಅಧಿಕಾರಿ ಹಾಗೂ ಪೈಲಟ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಚಿತ್ತಾಪುರದಿಂದ ಮಣಿಕಂಠ ರಾಥೋಡ್ಗೆ ಟಿಕೆಟ್ ನೀಡಿದ್ದಕ್ಕೆ ಬೇಸರಗೊಂಡು ಬಿಜೆಪಿಗೆ ತೊರೆದಿದ್ದ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ ಹೆಬ್ಬಾಳ ಹಾಗೂ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅರವಿಂದ ಚೌಹಾಣ್ ಕಾಂಗ್ರೆಸ್ ಸೇರ್ಪಡೆಯಾದರು. ಬಿಜೆಪಿಯಲ್ಲಿ ಪಕ್ಷಕ್ಕಾಗಿ ದುಡಿದವರನ್ನ ಕಡೆಗಣಿಸಿ ಕ್ಷೇತ್ರಕ್ಕೆ ಸಂಬಂಧವೇ ಇಲ್ಲದವರನ್ನ ಕರೆತಂದು ಟಿಕೆಟ್ ನೀಡಲಾಗಿದೆ ಎಂದು ವಿಶ್ವನಾಥ್ ಪಾಟೀಲ್ ಕಿಡಿಕಾರಿದರು.
ಮುಧೋಳದಲ್ಲಿ ಚುನಾವಣಾ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಮತದಾರರಿಗೆ ಹಂಚಲು ತಂದಿದ್ದಂಥ 27 ಕೆಜಿ ಬೆಳ್ಳಿ ಹಣತೆಗಳನ್ನು ಜಪ್ತಿ ಮಾಡಿದ್ದಾರೆ. 21 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬೆಳ್ಳಿ ಹಣತೆಗಳ ಮೇಲೆ ಸಚಿವ ನಿರಾಣಿ ಭಾವಚಿತ್ರಗಳಿವೆ. ಈ ಬೆಳ್ಳಿ ಹಣತೆಗಳನ್ನು ಮುಧೋಳ ನಗರದ ನಿರಾಣಿ ಸಕ್ಕರೆ ಕಾರ್ಖಾನೆ ವಸತಿ ಗೃಹದಲ್ಲಿ ಸಂಗ್ರಹಿಸಿಡಲಾಗಿತ್ತು. ರಾಯಚೂರಿನಲ್ಲಿ ಅಬಕಾರಿ ಅಧಿಕಾರಿಗಳು ಭರ್ಜರಿ ಭೇಟಿಯನ್ನ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಿಎಚ್ ಪೌಡರ್ ಜಪ್ತಿ ಮಾಡಿದ್ದಾರೆ. ಜಮೀನಿನಲ್ಲಿ 30ಕ್ಕೂ ಅಧಿಕ ಚೀಲದಲ್ಲಿ ಸಿಎಚ್ ಪೌಡರ್ ಅಡಗಿರಿಸಲಾಗಿತ್ತು. ಆರೋಪಿಗಳಾದ ತಯನಗೌಡ ಹಾಗೂ ನರಸನಗೌಡರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿಗಳ ಮನೆ ಮೇಲೆ ರೇಡ್ ಆಗ್ತಿದೆ. ಅದರ ಹಿಂದಿನ ಕಹಾನಿ ಬಲು ರೋಚಕವಾಗಿದೆ. ಪೊಲೀಸರು ನಾಕಾಬಂದಿ ಹಾಕಿ ಹಣ ವಶಕ್ಕೆ ಪಡೀತಾ ಇದ್ದಾರೆ. ಆದ್ದರಿಂದ ತೋಳ್ಬಲ ಪ್ರದರ್ಶನಕ್ಕೆ ಅಭ್ಯರ್ಥಿಗಳು ಮುಂದಾಗಿದ್ದಾರೆ. ಜನರಿಗೆ ಬೆದರಿಸಿ ವೋಟ್ ಪಡೆಯುವುದಕ್ಕೆ ಯತ್ನಿಸಿದ್ದಾರೆ. ಆದರೆ ಪೊಲೀಸರು ರಂಗೋಲಿ ಕೆಳಗಡೆ ನುಡಿಸಿಳಿದ್ದು ರೌಡಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಪಶ್ಚಿಮ ವಿಭಾಗ ಡಿಸಿಪಿ ಲಕ್ಷ್ಮಣ್ ನಿಂಬರಗೆ ವಿರುದ್ಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಸಂಜಯ್ ಯಾದವ್ ದೂರನ್ನು ನೀಡಿದ್ದಾರೆ. ಡಿಸಿಪಿ ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಆರೋಪವನ್ನು ಮಾಡಲಾಗಿದೆ. ಡಿಸಿಪಿ ತಮ್ಮ ವ್ಯಾಪ್ತಿಯ ಠಾಣೆಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆಸಿ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಕಾಂಗ್ರೆಸ್ ಪರ ಪ್ರಚಾರ ನಡೆಸಿದರೆ ಎಫ್ಐಆರ್ ದಾಖಲಿಸಿ ರೌಡಿ ಶೀಟರ್ ತೆರೆಯುವುದಾಗಿ ಬೆದರಿಕೆಯನ್ನು ಕೂಡ ಮಾಡಿದ್ದಾರಂತೆ. ಬೆಂಗಳೂರಿನಲ್ಲಿ ಸರಣಿ ಅಪಘಾತ ನಡೆದಿದೆ. ಟೈಲ್ಸ್ ಲೋಡ್ ಮಾಡ್ತಿದ್ದ ಲಾರಿಗೆ ಚಾಲಕ ಹ್ಯಾಂಡ್ ಬ್ರೇಕ್ ಹಾಕೋದನ್ನು ಮರೆತಿದ್ದಕ್ಕೆ ಲಾರಿ ಮುಂದೆ ಚಲಿಸಿದ್ದು ಸರಣಿ ಅಪಘಾತ ಸಂಭವಿಸಿದೆ. ಫಾರ್ಮಾ ಕಂಪನಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರೋ ಘಟನೆ ರಾಯಚೂರಿನ ವಡ್ಲೂರು ಕ್ರಾಸ್ನಲ್ಲಿ ನಡೆದಿದೆ. ರಾಯಚೂರು ಲ್ಯಾಬೊರೇಟರೀಸ್ ಕಂಪನಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಘಟನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಗೊಳಗಾಗಿದೆ. ಇನ್ನುಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಲಿಸುತ್ತಿದ್ದ ಖಾಸಗಿ ಬಸ್ಸೊಂದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಹೊತ್ತಿ ಉರಿದಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಣಂಗೂರು ಗ್ರಾಮದ ಬಳಿ ನಡೆದಿದೆ. ಏಪ್ರಿಲ್ 24-25ರಂದು ಕೇರಳದಲ್ಲಿ ಮೋದಿ ಪ್ರವಾಸ ಇರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಗೆ ಕೇರಳದಲ್ಲಿ ಜೀವ ಬೆದರಿಕೆ ಇರುವಂತಹ ಬಗ್ಗೆ ಕೇರಳ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಅಕ್ಷಯ ತೃತೀಯಗೆ ಚಿನ್ನ ಖರೀದಿಸುವವರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ನಾಳೆ ಅಕ್ಷಯ ತೃತೀಯವಿದ್ದು 2 ದಿನಗಳಲ್ಲಿ ಚಿನ್ನದ ಬೆಲೆ 50 ರೂಪಾಯಿ ಏರಿಕೆಯಾಗಿದೆ. ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ರಾಜ್ಕೋಟ್ನ ಬಾಲಾಜಿ ಹಾಗೂ ಹನುಮಾನ್ ದೇಗುಲದ ಬಳಿ ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮನುಷ್ಯರ ಮೇಲೆಯೂ ದಾಳಿ ಮಾಡುವಂತಹ ಮೀನೊಂದು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನ ದೊಡ್ಡ ಕೊಳದಲ್ಲಿ ಪತ್ತೆಯಾಗಿದೆ. ಈ ಮೀನಿನ ತಲೆಭಾಗ ಮೊಸಳೆಯಂತಿದ್ರೆ ಶರೀರ ಹಾವಿನ ಆಕಾರದಲ್ಲಿದೆ. ಇವಿಷ್ಟು ಇವರಿಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.